ಟ್ಯೂನಿಂಗ್. ಇವತ್ತು ನಾನು ವಾಕ್ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ ವಾಕ್ ಶುರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಾವು ಗುಡ್ ಆಫ್ಟರ್ನೂನ್ ಒಂದು ಕೂತ್ಕೊಂಡ್ರೆ 2:30 ಆಗಿದೆ. ಮಧ್ಯಾಹ್ನದಿಂದ ವಾಕ್ ಶುರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ತಿಂಡಿ ಕೆಲಸ ಸ್ನಾನ ಎಲ್ಲ ಆಯಿತು. ಆಗ್ಬೋದು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವತ್ತೆಲ್ಲ ಕೆಲಸ ಎಲ್ಲ ಲೇಟ್ ಆಯಿತು. ನನ್ನ ಮಗ ಊಟ ಮಾಡ್ಕೊಂಡು ಬಂದಿದ್ದಾನೆ. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಲ್ಲ. ಹಂಗೆ ಹಂಗೆ ಹಿಂಗೆ ಹಿಂಗೆ ಎಲ್ಲ ಉಳ್ಕೊಂಡು ಹಂಗೆ ಮಾತ್ರ ಇದೆ ತೊಳಿಬೇಕು. ಎಲ್ಲ ಗ್ರೋಸರಿ ಎಲ್ಲ ಎತ್ತಿರ್ತೀವಿ. ಗ್ರೋಸರಿ ತರಿಸಿದ್ದೆ ಸ್ವಲ್ಪ ಇದೆಲ್ಲ ತರಿಸಿದ್ದೆ. ಅದಕ್ಕೆ ಅಡುಗೆ ಮನೆ ಇದೆಲ್ಲ ತಂದಿರೋದೆಲ್ಲ ಎತ್ತಿಟ್ಬಿಟ್ಟು ಡಬ್ಬಕ್ಕೆಲ್ಲ ತುಂಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಏನು ಮಾಡಿಲ್ಲ. ತಿಂಡಿ ತಿಂದಿರೋ ಪಾತ್ರೆಯಿಂದನೂ ಸಿಕ್ಕೊಂಡಿದ್ದೀನಿ. ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಊಟನೂ ಆಯಿತು. ಇದೆಲ್ಲ ಸಾಮಾನ್ಯ ಎಲ್ಲ ತಿಂಟು ಪಾತ್ರೆ ತೊಳೆದು ಲಾಸ್ಟ್ಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೀನಿ. ರವೆ ಎಲ್ಲ ತಂದಿದ್ದೆಲ್ವ ಆಯಿತು. ಬಂತಿರವೆ ಉಪ್ಪಿಟ್ಟಿಗೆ ಇನ್ನು 1 kg 2 kg ಆ ರೀತಿ ತರಿಸ್ಬಿಟ್ರೆ ಫುಲ್ ಖಾಲಿ ಆಗೋ ತನಕ ಹುಳ ಬಂದ್ಬಿಡುತ್ತೆ. ಅದಕ್ಕೆ ಉದ್ದಿಟ್ಬಿಡೋಣ ಅಂದ್ಬಿಟ್ಟು ಉದ್ದು ಸ್ವಲ್ಪ ಹಾಲೇ ಮಿತ್ತು ಬಿಡೋಣ ಅಂತ ಅದು ಹಾಕಿದ್ದೀನಿ. ಕಸೂರಿ ಮೇತಿ ಅದೊಂಚೂರು ಬೆಚ್ಚಗಾಗಲಿ ಅಂತ ಹಾಕಿದೆ. ಯಾಕೋ ಒಂಥರ ಮೆತ್ತ ಮೆತ್ತ ರೀತಿ ಆಗ್ಬಿಟ್ಟಿತ್ತು. ಸ್ವಲ್ಪ ಸ್ವಲ್ಪದೇ ತರಿಸ್ತಿದ್ದೆ. ಸಂಜೆ ಚಿಕ್ಕ ಪ್ಯಾಕೆಟ್ ಸಿಕ್ಕಲಿಲ್ಲ ಅದಕ್ಕೆ ದೊಡ್ಡದೇ ತರಿಸ್ದೆ. ಚಿಕ್ಕ ತಾವತ್ತೆ ದೊಡ್ಡ ಕೈ ಹಾಕಿದ್ರೆ ಏನಾಯ್ತೆ ಅಂದರೆ ಇದ್ರೊಳಗಡೆ ದೊಡ್ಡ ದೊಡ್ಡ ಕಡ್ಡಿಗಳಿದೆ ಮತ್ತು ಚಗುರೆ ಚಗುರೆ ಹುಲ್ಲು ಅದಿದೆ ಎಲ್ಲ ಒಣಗಿಸ್ಕೊಂಡಿದೆ. ಚಿಕ್ಕ ಪ್ಯಾಕೆಟಲ್ಲಿ ಆದರೆ ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕದೇ ಚಿಗುರು ತರದಲ್ಲ ಅದು ಒಣಗಿಸಿ ಹಾಕಿರ್ತಾರೆ. ಇದು ದೊಡ್ಡ ದೊಡ್ಡ ಪ್ಯಾಕೆಟ್ ಏನು ವ್ಯತ್ಯಾಸ ಅಂತ ತರಿಸ್ತಾರೆ ನೋಡಿ. ಈ ರೀತಿ ದೊಡ್ಡ ಕೊಟ್ಟು ದೊಡ್ಡ ದೊಡ್ಡ ಕಡ್ಡಿನೇ ಇದೆ. ಕಸೂರಿ ಅದೇ ಮೆಂತ್ಯ ಸೊಪ್ಪು ಚಿಕ್ಕದ ಹಾಕಿದಾರೆ ಒಂದ್ಸಲ ಮೆಂತ್ಯ ಸೊಪ್ಪು ಗಿಡನೇ ಒಣಗಿಸಿದಾರೆ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಬೆಚ್ಚ ಮಾಡ್ಬಿಟ್ಟು ಏನೇನು ಕಟ್ಟಿ ಕಸ ಇದೆ ಎಲ್ಲಾನು ಹಾಳಾಗ್ತೀನಿ. ಚಿಕ್ಕ ಪ್ಯಾಕೆಟೆ ತರಿಸ್ತಿದ್ದೆ ಪದೇ ಪದೇ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದು ತರಿಸ್ತಾರೆ. ದೊಡ್ಡದು ತರಿಸಿದ್ರೆ ಹಿಂಗೆ ಕೊತ್ತಂಬರಿ ಸೊಪ್ಪು ಇದ್ದರೂ ಇದನ್ನೇ ಬಳಸ್ಕೋಬೋದು. ಅದಿಲ್ಲ ಅಂದರೂ ಇದಾಕಿ ಮೇಂಟೈನ್ ಮಾಡ್ಬೋದು. ಅವರಿಂದ ತರಿಸ್ದೆ ಹೋಗಿ ಬೇರೆ ಬಿಟ್ಬಿಡ್ಬಿಡ ಅಂತ ಬೇಗ ಬೇಗ ಕೆಲಸ ಶುರು ಮಾಡೋಣ ಮಾಡಾಗಿದೆ. ಮುಗಿಸ್ಬೇಕು ಬೇಗ ಬೇಗ. ಓಕೆ ಗೈಸ್, ಎಲ್ಲ ಹೇಳ್ದಂಗೆ ಸಾಮಾನೆಲ್ಲ ತಂದಿದ್ದೆ. ಗ್ರೋಸರಿ ಎಲ್ಲ ಎತ್ತಿಟ್ಟು ರವೆಗಳು ಏನೇನಿದೆ ಅದೆಲ್ಲ ಹುಳ ಬಂದ್ಬಿಡ್ತೆ ಅಂದ್ಬಿಟ್ಟು ಹೀಗೆ ಎಲ್ಲ ರವೆಗಳನ್ನೂ ಈ ರೀತಿ ಉರಿದು ಇಟ್ಕೊಬಿಡ್ತೀನಿ. ಅಂದರೆ ಬೇಗ ಬೇಗ ಖರ್ಚಾಗೋಂಥದ್ದೇನು ಉರಿಯೋಕೆ ಹೋಗಲ್ಲ. ಲೇಟಾಗಿ ಯೂಸ್ ಆಗೋ ಅಂಥದ್ದು ಉರಿದಿಟ್ಬಿಡ್ತೀನಿ. ಅಂದರೆ ಉಪ್ಪಿಟ್ಟು ಎಲ್ಲ ಮಾಡೋದು ತುಂಬ ರೇರ್ ಅಲ್ವಾ, ಅದಕ್ಕೆ ಅದೆಲ್ಲ ಉರಿದಿಟ್ಟೆ. ನೆಕ್ಸ್ಟ್ ಇನ್ನೇನು ಹಸಿರುಬೇಳೆ ಹಸಿರು ಕಾಳು ಅದೆಲ್ಲ ತಂದಿದೆ ಅಲ್ವಾ, ಅದನ್ನು ಎಲ್ಲ ತುಂಬಿಡ್ತಿದ್ದೀನಿ. ನನಗೊಂದು ಅಭ್ಯಾಸ ಇದೆ ಅಂದರೆ ಏನೇನು ಸಾಮಾನು ಖಾಲಿ ಆಗಿರುತ್ತೆ ಅದರ ಡಬ್ಬನ ತೊಳೆದ್ಬಿಡ್ತೀನಿ. ಇಲ್ಲ ಅಂದರೆ ಈ ರೀತಿ ತುಂಬಿಟ್ಬಿಟ್ರೆ ಏನು ಡಬ್ಬ ಯೂಸ್ ಮಾಡಿರ್ತೀನಿ ಅದನ್ನು ಈಗ ಒರೆಸಿ ಒರೆಸಿ ಇಡೋ ಅಭ್ಯಾಸ. ಅಂದರೆ ಒಟ್ಟಿಗೆ ಗುಡ್ಡೆ ಹಾಕೊಂಡು ಬೆಳಗೋ ತಪ್ಪುತ್ತೆ ಯಾವ ಹಬ್ಬಕ್ಕೂ ನಾನು ಗುಡ್ಡೆ ಹಾಕೊಂಡು ಬೆಳಗೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬೆಲ್ಲನ ನಾನು ಆರ್ಗ್ಯಾನಿಕ್ ಬೆಲ್ಲ ತತ್ತಿದ್ದೆ ಇಷ್ಟು ದಿನ, ಅದ್ಯಾಕೋ ಅದು ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಬೆಲ್ಲ ಮಾಮೂಲಿ ಬೆಲ್ಲ ತಂದು ಈ ರೀತಿ ಕರೆಸ್ಕೊಂಡು ಸಿರಪ್ ರೀತಿ ಮಾಡಿಟ್ಕೊಂಡ್ರೆ ಯೂಸ್ ಮಾಡೋಕ್ಕೆ ಯೂಸ್ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ನಾನೇ ಟ್ರೈ ಮಾಡಿರೋದಲ್ಲ, ಇದೇ ಯೂಟ್ಯೂಬಲ್ಲಿ ಯಾರೋ ಬೇರೆ ಹತ್ರ ನೋಡಿದ್ದೆ ಇದೇ ಸರಿ ಅಲ್ವಾ ಅಂದ್ಬಿಟ್ಟು ಆ ಟೆಕ್ನು ನಾನು ಯೂಸ್ ಮಾಡಿ ಬೆಲ್ಲ ಎಲ್ಲ ಕರಗಿಸಿ ಈ ರೀತಿ ಸಿರಪ್ ಮಾಡಿ ಇಟ್ಕೊಂಡಿರೋಂಥದ್ದು. ನೀವು ಟ್ರೈ ಮಾಡಿ. ಆರ್ಗ್ಯಾನಿಕ್ ಬೆಲ್ಲನೂ ಯಾಕೋ ಅಲ್ಲಿ ಇಲ್ಲಿ ಚೆನ್ನಾಗಿಲ್ಲ ಅಂತ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಆರ್ಗ್ಯಾನಿಕ್ ಬೇಡ ಈ ಬೆಲ್ಲನೇ ಈ ರೀತಿ ಕರೆಸಿ ಇಟ್ಕೊಂಡ್ರೆ ಎಲ್ಲ ಸರಿ ಅಂದ್ಬಿಟ್ಟು ಮಾಡ್ತಿರೋ ಅಂಥದ್ದು. ಈ ಬೆಲ್ಲ ಸಿರಪ್ನು ಕರಗಿಸ್ಕೊಂಡು ಸೋಸಿಟ್ಕೊಂಡ್ರೆ ಒಳ್ಳೆಯದು. ನೋಡಿ ತೋರಿಸ್ತೇ ಅಲ್ವಾ ಎಷ್ಟು ಡಸ್ಟು, ಒಂಥರ ಚೀಲಕ್ಕೆ ತುಂಬಿಡ್ತಾರೆ ಅಲ್ವಾ ಬೆಲ್ಲನ, ಅದರ ಡಸ್ಟು ಚೀಲದಷ್ಟು ಕಲ್ಲು ಎಲ್ಲ ಇರುತ್ತೆ. ಅದರಿಂದ ಅದರಲ್ಲಿ ಸೋಸಿ ಇಟ್ಕೊತೀನಿ. ನೆಕ್ಸ್ಟು ಹೆಂಗಿದ್ರು ಈವ್ನಿಂಗ್ ಆಗ್ತಾ ಬಂತು ಅಲ್ವಾ, ನನ್ನ ಮಗ ಏನಾದ್ರು ಸ್ನ್ಯಾಕ್ ಮಾಡುವಂತಿದ್ದ, ಅಷ್ಟಿನಿಂದ ಮೊಬೈಲ್ ಒಂದೊಂದು ರೆಸಿಪಿ ನೋಡೋದು, ಅದು ಮಾಡು ಇದು ಮಾಡು, ಏನೂ ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ದ. ಅದಕ್ಕೆ ಓಕೆ ಮಾಡೋಣ ಅಂದ್ಬಿಟ್ಟು ಪೊಟ್ಯಾಟೊ ಉಪಯೋಗಿಸ್ಕೊಂಡು ಬ್ರೆಡ್ ಉಪಯೋಗಿಸ್ಕೊಂಡು ಸ್ಯಾಂಡ್ವಿಚ್ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸ್ಟಾರ್ಟಿಂಗು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು 2-3 ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡು ಅದು ಈರುಳ್ಳಿ ಮತ್ತು ಕರಿಬೇವು ಮತ್ತು ಹಸಿಮೆಣಸಿಕಾಯಿ ಬೇಕಾದ್ರೆ ಹಾಕ್ಕೋಬೋದು, ಸ್ಕಿಪ್ ಮಾಡ್ಬೋದು. ತಿನ್ನುವಾಗ ಬೈಗೆ ಹಸಿಮೆಣಸಿಕಾಯಿ ಸಿಗುತ್ತೆ ಏನಾಗಿದ್ರೆ ಬೇಡ. ಅದೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಗ್ಗರಣೆ ಮಾಡಿರೋ ಮಸಾಲನೆಲ್ಲ ತೆಳುಗು ಮಾಡಿಕೊಂಡು ಅದಕ್ಕೆ ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆ ಹಾಕಿ ಅರಶಿನ ಪುಡಿನೂ ಹಾಕಬೇಕು. ಮತ್ತು ಅದು ಮರ್ತುಬಿಟ್ಟಿದ್ದೆ, ಅರಶಿನ ಪುಡಿನೂ ಹಾಕಬೇಕು. ಇದನ್ನೆಲ್ಲ ಹಾಕಿ ಆಲೂಗೆಡ್ಡೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕಸೂರಿ ಮೇತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋತಿದ್ದೀನಿ. ಮತ್ತು ಅದನ್ನು ಸ್ಯಾಂಡ್ವಿಚ್ ಬೇಯಿಸೋಕ್ಕೆ ಕಡಲೆ ಹಿಟ್ಟು ತೊಗೋತಿದ್ದೀನಿ. ಕಡಲೆ ಹಿಟ್ಟು
ಒಂದು ಬೌಲಷ್ಟು ಕಡಲೆ ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಹಾಕೋತಿದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅಂತ. ಅದನ್ನು ನೀರು ಹಾಕಿ ಕಲಸ್ಕೋತಿದ್ದೀನಿ. ಮಾಮೂಲಿ ಬಜ್ಜಿ ಬೋಂಡಾ ಎಲ್ಲ, ಈರುಳ್ಳಿ ಬೋಂಡಾ, ಪೊಟಾಟೋ ಬೋಂಡಾ, ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಕಲಸ್ಕೋತಿದ್ದೀನಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನು ಬೇಡ, ಮಾಮೂಲಿ ದೋಸೆ ಸಂಪಳ ಎಲ್ಲ ಬರುತ್ತಲ್ಲ ಅದಕ್ಕೆ ಕಲಸ್ಕೊತಿದ್ದೀನಿ. ನೆಕ್ಸ್ಟ್ ಏನಿದೆ, ಬ್ರೆಡ್ ಸ್ಲೈಸಸ್ ಎಲ್ಲ ತೊಗೊಂಡು ಈ ರೀತಿ ಮಧ್ಯೆ ಕಟ್ ಮಾಡಿ ಎರಡು ಪೀಸ್ ಮಾಡ್ಕೋತಿದ್ದೀನಿ. ಬೇಡ ಅಂದರೆ ನಾಲ್ಕು ಪೀಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ತುಂಬ ಚಿಕ್ಕದಾಗಿ ಬರುತ್ತೆ. ಇಲ್ಲ ಫುಲ್ ಬ್ರೆಡ್ಡಲ್ಲೇ ಮಾಡ್ಕೋತೀವಿ ಅನ್ನೋರು, ಅದೆಲ್ಲ ಬೇಕ್ರಿಗಳಲ್ಲೆಲ್ಲ ಫುಲ್ ಬ್ರೆಡ್ಡೇ, ಡಬಲ್ ಬ್ರೆಡ್ ರೀತಿ ಮಾಡಿ ಸ್ಯಾಂಡ್ವಿಚ್ ಮಾಡ್ತಾರೆ. ನಾನು ಒಂದು ಬ್ರೆಡ್ಡಲ್ಲೇ ಎರಡು ಪೀಸ್ ಮಾಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಅದು ಬೇಡ ಇನ್ನೂ ಚಿಕ್ಕದಾಗಿ ಬೇಕು ಅನ್ನೋರು ನಾಲ್ಕು ಪೀಸ್ ಮಾಡಿಕೊಂಡು ಆ ರೀತಿಯೂ ಮಾಡ್ಕೋಬೋದು. ಮತ್ತು ಈ ರೀತಿ ಬ್ಲೆಡ್ ಸ್ಲೈಸಸ್ ಕಟ್ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ಆಲೂಗೆಡ್ಡೆ ಪಲ್ಯ ಏನು ಮಾಡಿದೆ ಅದನ್ನಿಟ್ಟು ಕಡಲೆ ಹಿಟ್ಟಲ್ಲಿ ಅಜ್ಜಿ ಬಿಡ್ತಾ ಇದ್ದೀನಿ ಎಣ್ಣೆಗೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮು, ಹೆಂಗೆ ಬರುತ್ತೆ ಏನೋ ಅಂದ್ಬಿಟ್ಟು ನನ್ನ ಮಗ ಕೇಳಿದೆ ನೋಡಿ ಹೆಂಗೆ ಬರುತ್ತೆ ಏನೋ ಅಂತ ಮಾಡಿದೆ. ನಿಜವಾಗ್ಲೂ ಪ್ರಾಮಿಸ್ ಆಗಲೂ ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಕ್ರಿಸ್ಪಿಯಾಗಿ, ನಿಜವಾಗ್ಲೂ ಬೇಕ್ರಿಯಿಂದನೇ ತಂದಿದ್ದಾವೇನೋ ಅನ್ನೋ ಥರ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ಇಷ್ಟಪಡ್ತೀರ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಬರೀ ಬ್ರೆಡ್ ತಿನ್ನೋ ಮದ್ದು ಇಲ್ಲ ಅಂದರೆ ಬೇರೆ ಆಲೂಗೆಡ್ಡೆನೇ ಅದೊಂಥರ ಬೋಂಡ ಬಜ್ಜಿಗಳು ತಿಂದು ಬೇಜಾರಾಗಿದೆ ಅನ್ನೋರು ಈ ರೀತಿ ಬ್ರೆಡ್ ಉಪಯೋಗಿಸ್ಕೊಂಡು ಈ ರೀತಿ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು. ಲಾಸ್ಟಲ್ಲಿ ನಾನು ಲಾಸ್ಟಲ್ಲಿ ಈ ರೀತಿ ಚಿಕ್ಕದಾಗಿ ಕೂಡ ಮಾಡಿಟ್ಟಿದ್ದೆ. ನಿಮ್ಗೆ ಬೇಕು ಅಂದರೆ ಸಿಹಿ ಚಟ್ನಿ, ಖಾರ ಚಟ್ನಿ ಆ ರೀತಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಈ ರೀತಿ ಕೆಚಪ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ತಿನ್ಬೋದು. ಓಕೆ ಗೈಸ್, ಇಲ್ಲಿಗೆ ಇವಾಗ ನಾನು ಹೆಣ್ಣು ಮಾಡ್ತಿದ್ದೀನಿ. ಇವಾಗ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.